ಹೋಗ್ತಾ ಇದೆ ರಾಜ್ಯದಲ್ಲಿ ಏರುತ್ತಲೇ ಇದೆ ಸೋಂಕು ಆದರೆ ಎರಡನೇ ಅಲೆ ಇಳಿಯತ್ತೆ ಅನ್ನು ಸುಳಿವು ಸಿಗ್ತಾ ಇದೆ ಕೊರೋನಾ ಚೈನ್ ಬ್ರೇಕ್ ಮಾಡೋದಕ್ಕೆ ಈಗ ಮೂರನೇ ದಿನದ ಲಾಕ್ ಡೌನ್ ನಲ್ಲಿ ಇದ್ದೀವಿ ನಾವು ಇವತ್ತಿಗೆ ಮೂರನೇ ದಿನ ರಾಜ್ಯಾದ್ಯಂತ ಹೇಗಿದೆ ಗೊತ್ತಾ ಮೂರನೇ ದಿನದ ಲಾಕ್ ಡೌನ್ ನ ಚಿತ್ರಣ ಅಗತ್ಯ ವಸ್ತು ಖರೀದಿಗೆ 2 ಗಂಟೆ ಮಾತ್ರ ಬಾಕಿ ಇದೆ 10 ಗಂಟೆ ಅಷ್ಟೊತ್ತಿಗೆ ಮುಗಿಬೇಕು ನಿಮ್ಮ ಅಗತ್ಯ ವಸ್ತುಗಳ ಖರೀದಿಯ ಸಮಯ ದೇಶದಲ್ಲಿ ಎರಡನೇ ಅಲೆ ಇಳಿಕೆಯ ಸುಳಿವು ಸಿಗ್ತಾ ಇದೆಯಾ ರಾಜ್ಯದಲ್ಲಿ ಏರುತ್ತಲೇ ಇದೆ ಸೋಂಕು ಕಡಿಮೆ ಆಗ್ತಾನೆ ಇಲ್ಲ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ ಸಾವಿನ ಸಂಖ್ಯೆಯೂ ಕೂಡ ಜಾಸ್ತಿ ಆಗ್ತಾ ಇದೆ ಹಾಗಾದ್ರೆ ರಾಜ್ಯಾದ್ಯಂತ ಇವತ್ತಿನ ಲಾಕ್ ಡೌನ್ ಪರಿಸ್ಥಿತಿ ಅಂದ್ರೆ ಕಂಪ್ಲೀಟ್ ಲಾಕ್ ಸೆಮಿ ಲಾಕ್ ಡೌನ್ ಘೋಷಣೆ ಮಾಡಿ ಇವತ್ತಿಗೆ 3 ದಿನ ಮೂರನೇ ದಿನದ ಚಿತ್ರಣ ಹೇಗಿದೆ ಹಾಗಾದ್ರೆ ಬೆಳಗ್ಗೆ 10 ಗಂಟೆಯ ಬಳಿಕ ರೋಡಿಗೆ ಇಳಿದ್ರೆ ಪೊಲೀಸರು ದಂಡ ಹಾಕ್ತಾರೆ ಕ್ರಮ ತೆಗೆದುಕೊಳ್ಳುತ್ತಾರೆ ಆದರೆ 10 ಗಂಟೆವರೆಗೂ ಕೂಡ ನಿಮಗೆ ಸಮಯ ಇದೆ ಈಗಾಗಲೇ 8 ಗಂಟೆ ಆಯ್ತು ಇನ್ನೆರಡು ಗಂಟೆಗಳು ಮಾತ್ರ ಬಾಕಿ ಇಡೀ ರಾಜ್ಯಾದ್ಯಂತ ಇದು ರೂಲ್ಸ್ ಕೇವಲ ಬೆಂಗಳೂರು ಮೈಸೂರು ಅಥವಾ ನಗರ ಪ್ರದೇಶಗಳಲ್ಲಿ ಅಂತ ಮಾತ್ರ ಅಲ್ಲ ಇಡೀ ರಾಜ್ಯಾದ್ಯಂತ 10 ಗಂಟೆವರೆಗೆ ಮಾತ್ರ ನಿಮಗೆ ಹೊರಗಡೆ ಬರೋದಕ್ಕೆ ಅವಕಾಶ ಇದೆ ಅದು ಕೂಡ ಅಗತ್ಯ ವಸ್ತುಗಳನ್ನು ಖರೀದಿ ಮಾಡೋದಕ್ಕಾಗಿರಬಹುದು ಅದು ಮಾರಾಟ ಮಾಡೋದಕ್ಕಾದರೂ ಆಗಿರಬಹುದು ಆದರೆ ಇವರು ಕೊರೋನಾ ಚೈನ್ ಲಿಂಕ್ ಬ್ರೇಕ್ ಮಾಡ್ತೀವಿ ಅಂತ ಕರುನಾಡನ್ನ ಲಾಕ್ ಡೌನ್ ಮಾಡಿದ್ದಾರೆ ಆದರೆ ಕಡಿಮೆ ಆಗ್ತಾ ಇದೆಯಾ ಸೋಂಕು ಇಲ್ಲ ದಿನದಿಂದ ದಿನಕ್ಕೆ ಜಾಸ್ತಿನೇ ಆಗ್ತಾ ಇದೆ ಸೋಂಕು ಇನ್ನು ಅಗತ್ಯ ವಸ್ತುವನ್ನ ಖರೀದಿ ಮಾಡೋದಕ್ಕೆ 10 ಗಂಟೆವರೆಗೂ ಅವಕಾಶವನ್ನ ಕೊಟ್ಟಿದ್ದಾರೆ ಕಂಪ್ಲೀಟ್ ಲಾಕ್ ಡೌನ್ ಅಂತ ಹೇಳಿ ಒಂದಷ್ಟಕ್ಕೆ ಅವಕಾಶವನ್ನ ಕೊಟ್ಟಿದ್ದಾರೆ ನಿರ್ಬಂಧವನ್ನ ತೆರವುಗೊಳಿಸಿದ್ದಾರೆ ತರಕಾರಿ ತೆಗೆದುಕೊಂಡು ಬರಬೇಕು ಅನ್ನೋದಾದ್ರಾಗಿರಬಹುದು ರೇಷನ್ ತಗೊಳ್ಳೋ ಬರೋದಕ್ಕಾಗಿರಬಹುದು ಹಾಲು ಹಣ್ಣು ಹೀಗೆ ದಿನನಿತ್ಯದ ವಸ್ತುಗಳನ್ನ ತೆಗೆದುಕೊಂಡು ಬರೋದಕ್ಕೆ ಮಾತ್ರ ಅವಕಾಶವನ್ನ ಕೊಟ್ಟಿದ್ದಾರೆ ಲಾಕ್ ಡೌನ್ ಸಂದರ್ಭದಲ್ಲಿ 10 ಗಂಟೆಯ ನಂತರ ಫುಲ್ ಕಂಪ್ಲೀಟ್ ಬಂದ್ ಆಗಬೇಕು 10 ಗಂಟೆಯ ನಂತರ ಯಾರು ಕೂಡ ಹೊರಗೆ ಬರೋ ಹಾಗಿಲ್ಲ ಅನಗತ್ಯವಾಗಿ ರೋಡಿಗಿಳಿದ್ರೆ ಪೊಲೀಸರು ತಕ್ಕ ಶಾಸ್ತಿಯನ್ನ ಮಾಡ್ತಾರೆ ಹಾಗಾಗಿ 10 ಗಂಟೆಯ ನಂತರದಲ್ಲಿ ಮನೆಯಲ್ಲಿರೋದೇ ಸೇಫ್ ಇನ್ನು ಆನ್ಲೈನ್ ಆರ್ಡರ್ ಮಾಡೋದಕ್ಕೆ ಅವಕಾಶ ಇದೆ ಹೋಟೆಲ್ನಿಂದ ಪಾರ್ಸೆಲ್ ತೆಗೆದುಕೊಂಡು ಬರೋದಕ್ಕೆ ಅವಕಾಶ ಇದೆ ಆದರೆ ನಿಮ್ಮ ಏರಿಯಾದಲ್ಲೇ ಹೋಗಬೇಕಾಗುತ್ತೆ ಬೇರೆ ಬೇರೆ ಏರಿಯಾಗೆ ನಾವು ಹೋಗ್ತೀವಿ ಪಾರ್ಸೆಲ್ ತರಕ್ಕೆ ಹೋಗ್ತಾ ಇದ್ದೀವಿ ಅದಕ್ಕೆ ಹೋಗ್ತಾ ಇದ್ದೀವಿ ಇದಕ್ಕೆ ಹೋಗ್ತಾ ಇದ್ದೀವಿ ಅಂತ ಅನಗತ್ಯ ರೀಸನ್ಗಳನ್ನು ಕೊಡೋ ಹಾಗಿಲ್ಲ ಒಂದು ಕಡೆ ಕಂಪ್ಲೀಟ್ ಲಾಕ್ಡೌನ್ ಅಂತ ಇದ್ದಾರೆ ಅಂದರೆ ಸೆಮಿ ಲಾಕ್ಡೌನ್ ರೀತಿಯಾಗಿ ಇದು ಜಾರಿಗೆ ಬಂದಿದೆ ಯಾಕಂದರೆ ಸಾಕಷ್ಟು ವಿಚಾರಕ್ಕೆ ಈಗಾಗಲೇ ನಿರ್ಬಂಧವನ್ನು ತೆರವುಗೊಳಿಸಿರೋದ್ರಿಂದ 10 ಗಂಟೆವರೆಗೂ ಕೂಡ ಪರ್ಮಿಷನ್ ಇದೆ ಓಡಾಡೋದಕ್ಕೆ ಜನರು ಓಡಾಡೋದಕ್ಕೆ 10 ಗಂಟೆಯವರೆಗೂ ಕೂಡ ಪರ್ಮಿಷನ್ ಇದೆ ಅದು ಸುತ್ತ ಸುಮ್ಮನೆ ಓಡಾಡೋದಕ್ಕಲ್ಲ ಅಗತ್ಯ ವಸ್ತುಗಳನ್ನು ಖರೀದಿ ಮಾಡೋದಕ್ಕೆ 10 ಗಂಟೆಯ ನಂತರದಲ್ಲಿ ಅಗತ್ಯ ವಸ್ತುಗಳ ಖರೀದಿಯ ಅಂಗಡಿಗಳು ಕೂಡ ಕ್ಲೋಸ್ ಆಗುತ್ತೆ ಜನರು ಕೂಡ ಮನೆಗೆ ಬರಬೇಕಾಗುತ್ತೆ ಅದಾದ ಮೇಲೂ ಕೂಡ ನಾನು ಹೊರಗಡೆ ಓಡಾಡ್ತೀನಿ ನಾನು ಹೊರಗಡೆ ತಿರುಗಾಡ್ತೀನಿ ಅಂತಂದ್ರೆ ಪೊಲೀಸರಂತೂ ಕಾದ್ಕೊಂಡು ಕೂತಿದ್ದಾರೆ ಮೊದಲೆಲ್ಲ ಲಾಠಿ ಬೀಸ್ತಾ ಇದ್ರು ಕೇಳದೆ ಯಾರು ಎಲ್ಲಿಗೆ ಹೋಗ್ತಾ ಇದ್ದಾರೆ ಏನ್ ಮಾಡ್ತಾ ಇದ್ದಾರೆ ಅನ್ನೋದನ್ನು ಕೂಡ ನೋಡದೆ ಲಾಠಿ ಬೀಸ್ತಾ ಇದ್ರು ಆದ್ರೆ ಇದಕ್ಕೆ ಬ್ರೇಕ್ ಬಿದ್ದಿದೆ ಈಗಾಗಲೇ ಕಮಿಷನರ್ ಸೂಚನೆಯನ್ನ ಕೊಟ್ಟಿದ್ದಾರೆ ಲಾಠಿ ಪ್ರಹಾರ ಬಲ ಪ್ರಯೋಗವನ್ನ ಯಾರ ಮೇಲೆಯೂ ಕೂಡ ಮಾಡಬೇಡಿ ಅಂತ ಹಾಗಾಗಿ ಲಾಠಿ ಬೀಸೋದಿಲ್ಲ ಬೇರೆ ಬೇರೆ ಕ್ರಮಗಳನ್ನ ತೆಗೆದುಕೊಳ್ಳೋದಕ್ಕೆ ಮುಂದಾಗ್ತಾರೆ ವಾಹನಗಳನ್ನ ತೆಗೆದುಕೊಂಡು ರೋಡಿಗೆ ಇಳಿಸಿದ್ರೆ ಅಂದ್ರೆ ಆಚೆ ಬಂದ್ರೆ ಆ ವಾಹನಗಳನ್ನ ಸೀಸ್ ಮಾಡ್ತಾರೆ ಸೀಸ್ ಮಾಡಿದ್ಮೇಲೆ ನೀವು ಆ ವಾಹನವನ್ನ ತೆಗೆದುಕೊಳ್ಳೋದಕ್ಕೇನೆ ಹರಸಾಹಸವನ್ನ ಪಡಬೇಕಾಗುತ್ತೆ ಕೋರ್ಟ್ನ ಮೂಲಕ ತೆಗೆದುಕೊಳ್ಬೇಕಾಗತ್ತೆ ವಾಹನವನ್ನ ಸೊ ಹಾಗಾಗಿ ಸುಖಾಸುಮ್ಮನೆ ಹೊರಗೆ ಬರೋದಕ್ಕೆ ಹೋಗಬೇಡಿ ಯಾಕಂದ್ರೆ ಇನ್ನೇನು 2 ಗಂಟೆ ಬಾಕಿ ಇದೆ ಅಗತ್ಯ ವಸ್ತುಗಳನ್ನ ಖರೀದಿ ಮಾಡೋದಕ್ಕೆ ಏನಾದರೂ ಬೇಕು ಅಂತಂದ್ರೂ ಹೋಗಿ ತೆಗೆದುಕೊಂಡು ಬನ್ನಿ ಇಡೀ ದಿನಕ್ಕೆ ಅಥವಾ ಅಟ್ಲೀಸ್ಟ್ ಎಷ್ಟು ದಿನಕ್ಕೆ ನಿಮ್ಮ ಕೈಯಲ್ಲಿ ಕೊಂಡ್ಕೊಳ್ಳೋದಕ್ಕಾಗುತ್ತೋ ಅಷ್ಟು ದಿನಕ್ಕೆ ಕೊಂಡ್ಕೊಂಡು ಬನ್ನಿ ಅಂತ ಹೇಳ್ತಾ ಇದ್ದಾರೆ ಮತ್ತೊಂದು ಕಡೆ ಕೆಲಸಗಾರರು ಕೆಲಸ ಇಲ್ಲದೆ ಪರಿತಪಿಸ್ತಾ ಇದ್ದಾರೆ ಅಗತ್ಯ ವಸ್ತುಗಳನ್ನು ಖರೀದಿ ಮಾಡೋದಕ್ಕೆ ನೀವೇನೋ ಟೈಮ್ ಕೊಟ್ಬಿಟ್ಟಿದ್ದೀರಾ ಆದರೆ ಖರೀದಿ ಮಾಡೋದಕ್ಕೆ ದುಡ್ಡು ಬೇಕಲ್ವಾ ಜೀವನ ಮಾಡೋದಕ್ಕೆ ದುಡ್ಡು ಬೇಕಲ್ವಾ ಜೀವ ಉಳಿಸ್ಕೊಳ್ಳಿ ಮನೇಲಿರಿ ಅಂತ ಹೇಳ್ತಾ ಇದ್ದೀರಾ ಜೀವ ಉಳಿಸ್ಕೊಳ್ಬೇಕು ಅಂತಂದರೆ ಜೀವನ ಮಾಡಲೇಬೇಕಾಗತ್ತೆ ಜೀವನ ಮಾಡಬೇಕು ಅಂತಂದರೆ ದುಡ್ಡು ಬೇಕು ಉದ್ಯೋಗ ಇಲ್ಲ ಮನೇಲೇ ಕೂತಿದ್ದೀವಿ ಮನೇಲಿ ನಾವು ಹೊರಗೆ ಹೋದರೆ ಕೆಲಸ ಮಾಡಿದ್ರೆ ಮಾತ್ರ ದುಡ್ಡು ಉದ್ಯೋಗ ಮಾಡಿದ್ರೆ ಮಾತ್ರ ದುಡ್ಡು ದಿನಗೂಲಿ ನೌಕರರಾಗಿರಬಹುದು ಎಷ್ಟೋ ಜನ ಇವತ್ತು ಪರಿತಪಿಸ್ತಾ ಇದ್ದಾರೆ ದುಡ್ಡೇ ಇಲ್ಲ ಏನು ಮಾಡೋದು ಅಗತ್ಯ ವಸ್ತು ಖರೀದಿಗೆ ಇವರು 1 ಗಂಟೆ ಬಾಕಿ 2 ಗಂಟೆ ಬಾಕಿ ಅಂತ ಹೇಳ್ತಾರೆ ಆದರೆ ಕೈಲಿ ದುಡ್ಡಿದ್ರೆ ಮಾತ್ರ ಅಲ್ವಾ ನಾವು ತೆಗೆದುಕೊಂಡು ಬರೋದು ಇಂತಹ ಪರಿಸ್ಥಿತಿಯಲ್ಲೂ ಕೂಡ ರಾಜ್ಯದಲ್ಲಿ ಅನೇಕ ಜನರಿದ್ದಾರೆ ಅನೇಕ ಜನರಿದ್ದಾರೆ ಆವತ್ತಿನ ದುಡಿಮೆ ಆವತ್ತಿನ ಹೊಟ್ಟೆ ತುಂಬಿಸ್ತಾ ಇತ್ತು ಆದರೆ ದುಡಿಮೆನೇ ಇಲ್ಲ ಹೊಟ್ಟೆ ಎಲ್ಲಿಂದ ತುಂಬುತ್ತೆ ಅಂತ
सद्य के सरकार इंदिरा क्यांटीन बीबीएमपि व्याप्तिया होरतुपड़ी अंदर बेंगलूरतुपड़ी बेरे बेरे कड़े इंदिरा क्यांटीन उचित ऊटवे अवंत घोषणा कूड़ा उचित ऊटवे घोषणा बेंगलूरु कूड़ा मनुष्य अल्वा अली कूली कार्मिकर अली बड़वर पौर कार्मिकर ऐन हीगे साकष्टु प्रश्न कूड़ा उत्तर सिगबेकागुत्ते दिन लॉक डाउन ना मूरने दिन इवत्तु एरडु दिन कंप्लीट आयतु मूरने दिन सो एरडु दिन कूड़ा ओंदु उत्तम रेस्पॉन्स सिक्किदे अंताने हेळबहुदु टू डेस् कंप्लीट आगि ओंदु उत्तम रेस्पॉन्स सिक्किदे पोलीसरु कूड़ा अदे रीतियागि काळजि वहिसि ई ओंदु लॉक डाउन अन्न कट्टुनिट्टागि जारिगोळिस्ता इद्दारे इवत्तु ಮೂರನೇ ದಿನದ ಸಿಚುವೇಶನ್ ಹೇಗಿದೆ ಅನ್ನೋದನ್ನು ಕೂಡ ನಾವು ನಿಮ್ಮ ಮುಂದೆ ಇಡ್ತೀವಿ ಅಂದ್ರೆ ಮೂರನೇ ದಿನ ಕೂಡ ಅಗತ್ಯ ವಸ್ತುಗಳನ್ನು ಖರೀದಿ ಮಾಡೋದಕ್ಕೆ ಜನರು ಆಚೆ ಬರ್ತಾ ಇದ್ದಾರೆ ಇನ್ನು 10 ಗಂಟೆವರೆಗೂ ಕೂಡ ಅವರು ಓಡಾಟಕ್ಕೆ ಪರ್ಮಿಷನ್ ಇದೆ ಅದಾದ ಮೇಲೆ ಎಲ್ಲರೂ ಕೂಡ ಮನೆಗೆ ಹೋಗಿ ಸೇರ್ಕೊಳ್ಳಬೇಕಾಗುತ್ತೆ ದೇಶದಲ್ಲಿ ಎರಡನೇ ಅಲೆ ಇಳಿಕೆ ಆಗ್ತಾ ಇದೆ ಅನ್ನೋ ಸುಳಿವೇನೋ ಸಿಗ್ತಾ ಇದೆ ಆದ್ರೆ ನಮ್ಮ ರಾಜ್ಯದಲ್ಲಿ ಜಾಸ್ತಿ ಆಗ್ತಾನೆ ಇದೆ ಇಡೀ ದೇಶದ ಅಂಕಿಅಂಶವನ್ನ ನೋಡೋದಾದ್ರೆ ಒಂದು ಮಟ್ಟಕ್ಕೆ ಆಶಾಭಾವನೆ ಮೂಡ್ತಾ ಇದೆ ಎಲ್ಲೋ ಒಂದ್ ಕಡೆ ಕೊರೋನಾ ಸೋಂಕು ಕಡಿಮೆ ಆಗ್ತಾ ಇದೆಯಪ್ಪ ಅಂತ ಆದ್ರೆ ನಮ್ಮ ರಾಜ್ಯದ ಪರಿಸ್ಥಿತಿ ನಿಜಕ್ಕೂ ಹೇಳತಿರದಾಗಿದೆ ಯಾಕಂದ್ರೆ ಸಾವಿನಲ್ಲೂ ಕೂಡ ಇಡೀ ದೇಶದಲ್ಲಿ ನಾವು ನಂಬರ್ 1 ಸ್ಥಾನದಲ್ಲಿ ಇದ್ದೀವಿ ಇದು ನಿಜಕ್ಕೂ ವಿಪರ್ಯಾಸದ ಸಂಗತಿ ಯಾಕೆಂದ್ರೆ ಕಂಟ್ರೋಲ್ ಮಾಡುವಲ್ಲಿ ಎಡುತ್ತಾ ಇದೆ ಸರ್ಕಾರ ಎಲ್ಲರಿಗೂ ಕೂಡ ವ್ಯಾಕ್ಸಿನ್ ಈ ಒಂದು ಟೈಮ್ ಏನಿದೆ ಈ ಸಮಯ ಏನಿದೆ ಈ ಲಾಕ್ ಡೌನ್ ಅಂತ ಘೋಷಣೆ ಮಾಡಿದಾರಲ್ಲ ಈ ಸಮಯದಲ್ಲಿ ಅವರು ಏನು ಮಾಡಬಹುದಾಗಿತ್ತು ಎಲ್ಲರಿಗೂ ಇಡೀ ರಾಜ್ಯಕ್ಕೆ 18 ವರ್ಷ ಮೇಲ್ಪಟ್ಟವರೆಲ್ಲರಿಗೂ ಕೂಡ ಲಸಿಕೆಯನ್ನ ಕೊಡುವಲ್ಲಿ ನಿರತರಾಗಬಹುದಾಗಿತ್ತು ಲಸಿಕೆ ಎಲ್ಲಿದೆ ಅದನ್ನ ತರಿಸ್ಕೊಂಡು ಎಲ್ಲರಿಗೂ ಕೂಡ ಲಸಿಕೆ ಪಡೆದುಕೊಂಡು ಬಿಡಿ ಲಾಕ್ ಡೌನ್ ಕಂಪ್ಲೀಟ್ ಆಗುವಷ್ಟೊತ್ತಿಗೆ ಒಂದು ಸುತ್ತು ಅಟ್ ಲೀಸ್ಟ್ ಒಂದು ಡೋಸ್ ಲಸಿಕೆ ಪಡೆದುಕೊಳ್ಳಿ ಅದಾದ ಮೇಲೆ ಇನ್ನೊಂದು ಡೋಸ್ ಪಡೆದುಕೊಂಡು ಒಂದು ರೀತಿಯಾಗಿ ರಕ್ಷಾ ಕವಚದ ತರ ಕೆಲಸ ಮಾಡುತ್ತೆ ಅದಾದ ಮೇಲೆ ನೀವು ಸೇಫ್ ಆಗಿರ್ತೀರಾ ಅಂತ ರಾಜ್ಯದ ಜನರನ್ನ ಈ ನಿಟ್ಟಿನಲ್ಲೂ ಕೂಡ ಸೇಫ್ ಮಾಡಬಹುದಾಗಿತ್ತು ನಮ್ಮ ವ್ಯವಸ್ಥೆ ಸರ್ಕಾರ ಆದ್ರೆ ಆ ನಿಟ್ಟಿನಲ್ಲಿ ನೋಡೋದಾದ್ರೆ ನಾವೇ ಮುಂದೆ ಹೋಗಿ ಲಸಿಕೆ ತೆಗೆದುಕೊಳ್ಳುತ್ತೀವಿ ವ್ಯಾಕ್ಸಿನ್ ತೆಗೆದುಕೊಳ್ಳುತ್ತೀವಿ ಅಂದ್ರೂ ಕೂಡ ಆಸ್ಪತ್ರೆಗಳಲ್ಲಿ ಕ್ಯೂ ನಿಂತುಕೊಳ್ಳಬೇಕು ಗಂಟೆಗಟ್ಟಲೆ ಕಾಯಬೇಕು ಅದಾದ್ಮೇಲೆ ಲಸಿಕೆ ಇಲ್ಲ ಅನ್ನುವಂತ ಉತ್ತರ ಬೇರೆ ಸ್ಟಾಕ್ ಇಲ್ಲ ಬರ್ತಾ ಇದೆ ಆರ್ಡರ್ ಮಾಡಿದೀವಿ 3 ಕೋಟಿ ಮಾಡಿದೀವಿ 4 ಕೋಟಿ ಮಾಡಿದೀವಿ ಡೋಸ್ಗೆ ಅಂತ ಹೇಳ್ತಾರೆ ಆದ್ರೆ ಮೊದಲ ಡೋಸ್ ಯಾರ್ಯಾರೆಲ್ಲ ಪಡೆದಿದ್ದಾರೆ 45 ವರ್ಷ ಮೇಲ್ಪಟ್ಟವರು ಅವರಿಗೇನೇ ಈಗ ಎರಡನೇ ಡೋಸ್ ತೆಗೆದುಕೊಳ್ಳಬೇಕು ಅಂತಂದ್ರೆ ಸಿಗ್ತಾ ಇಲ್ಲ ಲಭ್ಯ ಇಲ್ಲ ವ್ಯಾಕ್ಸಿನ್ ಇಂತಹ ಪರಿಸ್ಥಿತಿಗೆ ನಾವು ಬಂದಿದೀವಿ ಇನ್ನು ಜನರೇ ಹೊಣೆ ಜನರೇ ಕಾರಣ ಅಂತ ಹೇಳುವಂತಹ ಸರ್ಕಾರ ಏನು ಮಾಡ್ತಾ ಇದೆ ತಯಾರಿಯನ್ನ ಮಾಡಲಿಲ್ವಾ ಹಾಗಾದ್ರೆ ಇವರು ಚಾಲನೆ ಕೊಡೋದಕ್ಕೂ ಮುನ್ನ ಎಷ್ಟಿದೆ ಅಂತ ನೋಡ್ಕೊಳ್ಳಲಿಲ್ವಾ ಒಟ್ಟಾರೆಯಾಗಿ ಸದ್ಯಕ್ಕಂತೂ ಮೂರನೇ ದಿನದ ಲಾಕ್ ಡೌನ್ ಗೆ ಬಂದಿದ್ದೀವಿ ಇಡೀ ರಾಜ್ಯ ಮೂರನೇ ದಿನದ ಲಾಕ್ ಡೌನ್ ಗೆ ಕಾಲಿಟ್ಟಿದೆ ಅಗತ್ಯ ವಸ್ತುಗಳ ಖರೀದಿಗೆ 10 ಗಂಟೆವರೆಗೂ ಪರ್ಮಿಷನ್ ಇದೆ ಅದಾದ ಮೇಲೆ ಕಂಪ್ಲೀಟ್ ಆಗಿ ಲಾಕ್ ಆಗುತ್ತೆ ರಾಜ್ಯ